ಬಾಗಲಕೋಟೆ ಪ್ರಜಾಧ್ವನಿ ಸಮಾವೇಶದಲ್ಲಿ ಕಾಂಗ್ರೆಸ್ ಅನ್ನಕ್ಕಾಗಿ ನೂಕುನುಗ್ಗಲು ಉಂಟಾಯಿತು. ಪಲಾವ್ ಖಾಲಿಯಾಗಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ರು. ಕಾರ್ಯಕರ್ತರು ರೇಷನ್ ಸಾಗಿಸುತ್ತಾ ಇದ್ದ ವಾಹನ ತಡೆದು ಬಂದವರಿಗೆ ಊಟ ಹಾಕಲಿಲ್ಲ ಅಂತ ಕಿಡಿಕಾರಿದ್ರು. ಕೊನೆಗೆ ಉಳಿದಿದ್ದ ಒಂದು ಡಬ್ಬ ಪಲಾವ್ ಅನ್ನ ಕಾರ್ಯಕರ್ತರು ಬಳಿದುಕೊಂಡು ತಿಂದ್ರು. ಲಿಂಗಾಯತರು ಬ್ರಾಹ್ಮಣರು ನಾನ್ ವೆಜ್ ತಿಂತಾರೆ ಎಂದು ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ಬಿಜೆಪಿ ಪ್ರಭಾವಿ ಮುಖಂಡರೊಂದಿಗೆ ಫೋನ್ನಲ್ಲಿ ಮಾತನಾಡುವಾಗ ಟೋಪಿ ಕಂಪನಿಗಳ ಐಪಿಒಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್. ಗದಗ ಹುಬ್ಬಳ್ಳಿಯಲ್ಲಿ 12 ಜನ ಲಿಂಗಾಯತ ಎಂಎಲ್ಎಗಳು ಒಬ್ಬೊಬ್ಬರು 1 ಕೆಜಿ ತಿಂತಾರೆ. ಮೊನ್ನೆ ಕಾಂಗ್ರೆಸ್ನಿಂದ ಬಂದು ಸಚಿವ ಆಗಿದ್ದಾರಲ್ವಾ ಬ್ರಾಹ್ಮಣ, ಎತ್ತರವಾಗಿದ್ದಾರೆ, ಲೇಬಲ್ ಮಿನಿಸ್ಟರ್ ಆಗಿದ್ದಾರಲ್ವಾ, ಅವರು 1.5 ಕೆಜಿ ತಿಂತಾರೆ, ನಾನೇ ಹಾಕೊಟ್ಟಿದ್ದೀನಿ ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ಹುಬ್ಳಿ ಜಿಲ್ಲೆನಲ್ಲಿ, ಗದಗ ಜಿಲ್ಲೆ ಹುಬ್ಳಿ ಜಿಲ್ಲೆನಲ್ಲಿ 12 ಜನ ಲಿಂಗಾಯತ ಎಂಎಲ್ಎಗಳು ಅಣ್ಣತಮ್ಮಂದರು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಒಬ್ಬೊಬ್ಬರು ನನ್ನ ಕೈ ಸಿಗ್ತಾರೆ ಸರ್. ದೇವರಣ್ಣೆ, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಅವರೆಲ್ಲರೂ ಅವರು ಒಬ್ಬ ಮಿನಿಸ್ಟರ್ ಆಗೋನಲ್ಲ, ಬ್ರಾಹ್ಮಣ ಲೇಬರ್ ಮಿನಿಸ್ಟರ್ನ ಯಾರು ಸರ್, ಉದ್ಯೋಗವನ್ನಲ್ಲ ಸರ್, ಬಂದಲ್ಲಿ ಈಗ ಬಿಜೆಪಿ ಹೊಸದಾಗಿ ಕಾಂಗ್ರೆಸ್ಸಿಂದ ಸರ್, ನಮ್ಮ ತಾಯಣ್ಣ 1.5 ಕೆಜಿ ತಿಂದರು ಸರ್. ವೆಂಕಟರಮಣ ಸ್ವಾಮಿ ಸತ್ತವಾಗೂ ನಾನೇ ಸರ್ ಹಾಕ್ಕೊಡೋದು. ಗದಗ ಜಿಲ್ಲೆ ಹುಬ್ಳಿ ಜಿಲ್ಲೆನಲ್ಲಿ 12 ಜನ ಲಿಂಗಾಯತ ಎಂಎಲ್ಎಗಳು ಅಣ್ಣತಮ್ಮಂದರು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಒಬ್ಬೊಬ್ಬರು ನನ್ನ ಕೈ ಸಿಗ್ತಾರೆ ಸರ್. ದೇವರಣ್ಣೆ, ನನ್ನ ಜೊತೆ ನನ್ನ ಫ್ರೆಂಡ್ಸ್ ಅವರೆಲ್ಲರೂ ಅವರು ಒಬ್ಬ ಮಿನಿಸ್ಟರ್ ಆಗೋನಲ್ಲ, ಬ್ರಾಹ್ಮಣ ಲೇಬರ್ ಮಿನಿಸ್ಟರ್ನ ಯಾರು ಸರ್, ಉದ್ಯೋಗವನ್ನಲ್ಲ ಸರ್, ಬಂದಲ್ಲಿ ಈಗ ಬಿಜೆಪಿ ಹೊಸದಾಗಿ ಕಾಂಗ್ರೆಸ್ಸಿಂದ ಸರ್, ನಮ್ಮ ತಾಯಣ್ಣ 1.5 ಕೆಜಿ ತಿಂದರು ಸರ್. ವೆಂಕಟರಮಣ ಸ್ವಾಮಿ ಮದ್ಯಪಾನದಿಂದ ಲಾಭ ಇಲ್ಲ, ಲಾಭಕ್ಕಿಂತ ನಷ್ಟವೇ ಜಾಸ್ತಿ, ಅಬಕಾರಿ ಇಲಾಖೆಯಿಂದ ಲಾಭ ಬರುತ್ತೆ ಎನ್ನುವುದು ತಪ್ಪು. ಆರೋಗ್ಯಕ್ಕಾಗಿ ಆಸ್ಪತ್ರೆಗೆ ಬಂಡವಾಳ ಹಾಕಬೇಕು, ಸತ್ರೆ ಇನ್ಸೂರೆನ್ಸ್ ಕೊಡಬೇಕು ಅಂತ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಕೆ ನಾಗೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಕುಡಿತದಿಂದ ಕುಟುಂಬಗಳು ನಾಶ ಆಗ್ತಾ ಇದ್ದಾವೆ, ಮಕ್ಕಳ ಭವಿಷ್ಯ ಹೋಗ್ತಾ ಇದೆ, ಅಬಕಾರಿಯಿಂದ ಬರುವ ಲಾಭಕ್ಕಿಂತ ನಷ್ಟ ಹೆಚ್ಚು ಅಂತ ನಾಗನಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ಲಾಭ ಬರ್ತದೆ ಅಂತ ಕೆಲವರು ಹೇಳ್ತಾರೆ, ಲಾಭಕ್ಕಿಂತ ನಷ್ಟನೂ ಜಾಸ್ತಿ ಇದೆ, ಅದನ್ನು ಯೋಚನೆ ಮಾಡಬೇಕು. ನಾನು ಇದ್ರ ಮೇಲೆ ನಾನು ರಿ ಅಡಿಕ್ಷನ್ ಸೆಂಟರ್ ಕೂಡ ಇಟ್ಟಿದ್ದೀನಿ ಸ್ವತಃ. 18-20 ವರ್ಷದಿಂದ ಮಕ್ಕಳನ್ನು ಸುಮಾರು 5,000 ಜನರಿಂದ ಈ ರಿ ಅಡಿಕ್ಷನನ್ನು ಮುಕ್ತ ಮಾಡ್ತಿದ್ದೀನಿ. ನಮ್ಮದು ಸ್ವತಃ ಹಾಸ್ಪಿಟ್ಲ್ ಕೂಡ ಇದೆ. ಇದು ಏನು ಹೇಳ್ತಾರೆ ಅಂದರೆ, ನಾವು ಹೇಳ್ಬೋದು ಲಾಭ ಬರ್ತದೆ, ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಹೇಳೋವಂಥದ್ದು ತಪ್ಪು ತಿಳುವಳಿಕೆ. ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಡೆಸೋದ್ರಿಂದ ಏನಿದೆ ಅಂತಂದರೆ, ನೋಡಿ, ಕ್ರೈಮ್ ಜಾಸ್ತಿ ಆಗುತ್ತೆ, ಮನುಷ್ಯನ ಆರೋಗ್ಯದ ಮೇಲೆ ಹಾಸ್ಪಿಟ್ಲಿಗೆ ಜಾಸ್ತಿ ಬಂಡವಾಳ ಆಗಬೇಕು, ಡೆತ್ ಆದವ್ರಿಗೆ ಇನ್ಸೂರೆನ್ಸ್ ಕೊಡಬೇಕು, ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ, ಕುಟುಂಬದಲ್ಲಿ ಲಾಸ್ ಆಗುತ್ತೆ, ಅಪ್ಪ ಅಮ್ಮ ಹೆಂಡ ಕುಡಿದ್ಬಿಟ್ಟು ಗುದ್ದಾಡಿದ್ರೆ ಮಕ್ಕಳು ಭವಿಷ್ಯ ಹೋಗುತ್ತೆ. ಇದೆಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಿದ್ರೆ ಏನೊಂದು ಎಕ್ಸೈಸಿಂದ ಬರ್ತಕ್ಕಂಥ ಲಾಭಕ್ಕಿಂತ ನುಕ್ಸಾನ್ ಜಾಸ್ತಿ ಇದೆ.